ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಮೈಸೂರಿನಲ್ಲಿ ಕೊರೋನಾ ಪ್ರಕರಣಗಳು ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಲಿವೆ. ಹೀಗಾಗಿ ಕೋವಿಡ್ ನಿರ್ವಹಣೆ ಕುರಿತು ಇಂದು ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಅಧ್ಯಕ್ಷತೆಯಲ್ಲಿ ಕೋವಿಡ್ ನಿರ್ವಹಣೆ ಕುರಿತು ಈ ಸಭೆ ನಡೆಯಿತು. ಮೈಸೂರು ಜಿಲ್ಲೆಯಲ್ಲಿ ದಾಖಲಾಗಿರುವ ಕೊರೋನಾ ಬಗ್ಗೆ ಸಚಿವರಿಗೆ ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ಮಾಹಿತಿ ನೀಡಿದರು. ಯಾರಿಗೆ ಅದಕ್ಕೆ ಕಡಿಮೆ ಇರ್ತದೆ ಅವರಿಗೆ ಕೊಡ್ತಾ ಇದ್ದೀವಿ. ಒಳ್ಳೆಯ ಕ್ವಾಲಿಟಿ ಹಾಸ್ಪಿಟಲ್ಗೆ ಕೋವಿಡ್ ಟೆಸ್ಟ್. 9,280 ಸೋಂಕಿತರು ಈಗಾಗಲೇ ಮೈಸೂರಿನಲ್ಲಿ ಪತ್ತೆಯಾಗಿದ್ದು ದಿನಕ್ಕೆ 500-600 ಜನರಿಗೆ ಪರೀಕ್ಷೆ ಮಾಡುತ್ತಿದ್ದೇವೆ. ದಿನೇ ದಿನೇ ಸೋಂಕಿತರು ಹೆಚ್ಚಾಗುತ್ತಿದ್ದರೂ ಸಹ ಹಾಗೆಯೇ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಿದೆ ಎಂದು ವಿವರಿಸಿದರು. ಇನ್ನು ಸಭೆಯಲ್ಲಿ ಶಾಸಕ ಜಿಟಿ ದೇವೇಗೌಡ, ಎಲ್ ನಾಗೇಂದ್ರ, ತನ್ವೀರ್ ಸೇಠ್, ಅಶ್ವಿನ್ ಕುಮಾರ್, ಪಾಲಿಕೆ ಆಯುಕ್ತ ಗುರುದತ್ ಹೆಗ್ಡೆ, ಕಮಿಷನರ್ ಎಸ್ಪಿ ಸೇರಿದಂತೆ ಮತ್ತಿತರ ಅಧಿಕಾರಿಗಳು ಭಾಗಿಯಾಗಿದ್ದರು. ಕಾವುಗಳಲ್ಲಿ 26 ಬೇರೆ ಜಿಲ್ಲೆ ಬೇರೆ ಬೇರೆ ಜಿಲ್ಲೆ 17 ಕಾರ್ಯಶಾಸಕರುಗಳು ಹೇಳಿದ್ದಾರೆ ಮತ್ತು ಸ್ಥಳೀಯವಾಗಿ ನಾವು ಡಿಸ್ಕಸ್ ಮಾತಾಡಿದ್ದೀವಿ. ಎಸಿಸ್ ನೋಡಲ್ ಎಸಿಸ್ ಮತ್ತು ಸಿಬ್ಬಂದಿಗಳಿಗೆ ಒಂದಷ್ಟು ಸುಧಾರಣೆ ಸ್ಟಾರ್ಟ್ ಆಗಿದೆ ಸರ್. ಮತ್ತು 40 ಮಾತ್ರ ಜನ ಇದ್ದಾರೆ. ಇನ್ನು ನಾವು ಜಾಸ್ತಿ ಬಂದರೆ